ಇವತ್ತು ಬೇಸಿಎಂ ಅಂತ ಒಂದು ಹಾಕ್ತಾ ಇದ್ದಾರೆ. ಇದು ಕರ್ನಾಟಕಕ್ಕೆ ಮಾಡತಕ್ಕಂತ ಅವಮಾನ. ಒಂದು ಮುಖ್ಯಮಂತ್ರಿ ಬಗ್ಗೆ ಪಾರದರ್ಶಕವಾಗಿ ಇರಿ, ಸರಿಯಾಗಿರ್ತಕ್ಕಂಥ ಯಾವುದಾದ್ರೂ ಮಾಹಿತಿ ಕೊಡಿ, ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥ ಸರಿಯಲ್ಲ. ಇವತ್ತು ಕೆಂಪಯ್ಯ ಮಾಡಿದ ಏನು ಕಾಂಟ್ರಾಕ್ಟ್ ಮಾಡಿದ್ದಾರೆ ಅದರಲ್ಲಿ ಯಾವುದು ಉರುಳಿಲ್ಲ. ಯಾವುದೇ ಸಾಕ್ಷ್ಯಾಧಾರಗಳನ್ನು ಇಟ್ಟು ಚರ್ಚೆ ಮಾಡ್ತಾ ಇಲ್ಲ. ಸಾಕ್ಷ್ಯಾಧಾರಗಳನ್ನು ಇಟ್ಟು ಚರ್ಚೆ ಮಾಡಿ, ನಿಮ್ಗೆ ಅಷ್ಟು ಸಂಶಯ ಇದ್ರೆ ಲೋಕಾಯುಕ್ತಕ್ಕೆ ಹೋಗಿ ತನಿಖೆ ಮಾಡಿ ಅಂತ ಹೇಳಿದ್ರು. ಅದು ಯಾವುದಕ್ಕೂ ಒಪ್ತಾ ಇಲ್ಲ. ಇವತ್ತು ನಾನು ಹೇಳ್ತೇನೆ, ಪೇ ಸಿ ಎಂ ಕಾಂಗ್ರೆಸ್ ಮಾಡಿದ್ದು ಯಾರಿಗೆ ಅಂತ ಹೇಳಿದ್ರೆ, ಪೇ ಕಾಂಗ್ರೆಸ್ ಮೇಡಮ್, ಇವರು ಏನ್ ಕೊಟ್ಟಿದ್ದಾರೆ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಅದು ಪೇ ಕಾಂಗ್ರೆಸ್ ಮೇಡಮ್. ಹಾಗಾಗಿ ಇವರು ಹೆಚ್ ಎಂ ಶಾ ಮೇಡಮ್ಗೆ ಏನು ಪೇಮೆಂಟ್ ಮಾಡ್ತಾರೆ ಅದನ್ನು ಹೇಳಿದ್ದಾರೆ. ಈಗಾಗಲೇ ಶಿವಕುಮಾರ್ ಚೀಟಿ ನುಂಗಿದ್ದು ನೋಡಿದ್ರಿ ನೀವು. ಹಾಗಾಗಿ ಅವರು ಚೀಟಿ ಶಿವಕುಮಾರ್ ಆಗಿದ್ದಾರೆ, ರೀಡು ಸಿದ್ದರಾಮಣ್ಣ ಇದ್ದಾರೆ, ಪೇ ಮೇಡಮ್ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅವರನ್ನೇ ಅವಮಾನ ಮಾಡಿದೆ ಒಂದು ರಾಜಕಾರಣದಲ್ಲಿ. ಸರಿಯಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಇಟ್ಟು ಕಾಂಗ್ರೆಸ್ ಹೋರಾಟ ಮಾಡಬೇಕು ಅಂತ ಹೇಳ್ತೇನೆ.